ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಏನ್ ತೋರಿಸ್ತಾ ಇದ್ನಿ ಅಂತ ಅಂದ್ರೆ, ನಾನು ಮೀಶೋ ಇಂದ ಕೆಲವೊಂದು ಜ್ಯುವೆಲರೀಸ್ನೆಲ್ಲ ತರಿಸಿದ್ದೆ. ಸೊ ಅದನ್ನ ನಾನು ನಿಮ್ಗೆ ರಿವ್ಯೂ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಪ್ರಾಡಕ್ಟ್, ಏನು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆಯಾ, ಮತ್ತೆ ನಾನು ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗಂತೂ ಎಲ್ಲರಿಗೂ ಗೋಲ್ಡ್ನ ಬಿಟ್ಟು ಈ ತರ ಜ್ಯುವೆಲ್ಸ್ ಮೇಲೆ ತುಂಬಾ ಜಾಸ್ತಿ ಇಷ್ಟ ಇರುತ್ತೆ. ಸೊ ಅದರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು 6 ಜ್ಯುವೆಲ್ಲರಿ ಸೆಟ್ನ ನಾನು ತರಿಸಿದ್ದೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಇಷ್ಟ ಆಯ್ತು ಆ ಸೆಟ್ಸ್ ಅಂತ ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ತರ ಜ್ಯುವೆಲ್ಲರೀಸ್ ಆಲ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ವೇರ್ ಆಗಿರ್ಬೋದು, ಈ ಬಗ್ಗೆ ನಾನು ನಿಮ್ಗೆ ಇನ್ಮೇಲಿಂದ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ, ಮರಿದೆಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಯಾವ್ಯಾವ ಜ್ಯುವೆಲ್ಲರೀಸ್ನ ತರಿಸಿದ್ದೀನಿ ಅಂತ ಹೇಳಿ ನೋಡೋಣ. ಸೊ ನೋಡ್ಬೋದು ನಾನು 6 ಸೆಟ್ನ ತರಿಸಿದ್ದೀನಿ. ಸೊ ಕಾಣಿಸ್ತಾ ಇದೆಯಾ, ನಾನು ಇನ್ನೂ ಕೂಡ ಯಾವುದನ್ನು ಅನ್ಬಾಕ್ಸ್ ಮಾಡಿಲ್ಲ. ಸೊ ಇಲ್ಲೇನೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದ್ ಆಗಿ ಓಪನ್ ಮಾಡ್ತೀನಿ. ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ನನಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ನೋಡೋಣ ಯಾವ ರೀತಿ ಈ ಜ್ಯುವೆಲ್ಲರ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಜ್ಯುವೆಲ್ಲರೀಸ್ ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರೋದಿಲ್ಲ ಅಲ್ವಾ, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಇದ್ದೇ ಇರುತ್ತೆ. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಪ್ಯಾಕೇಜಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ಒಂದು ಬಾಕ್ಸ್ ಕೂಡ ಕೊಡ್ತಾರೆ. ಮೊದಲನೇ ಸೆಟ್ ಬಂದ್ಬಿಟ್ಟು ಇದು. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನನಗೆ ಅರೌಂಡ್ 153 ರುಪೀಸ್ ಏನೋ ಆಗಿತ್ತು. ತುಂಬಾನೇ ಅಫೋರ್ಡಬಲ್ ರೇಟ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಈ ಚೋಕರ್ ಸೆಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಈ ಸೆಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಹಾಗೆ ನೀವು ನೋಡ್ಬೋದು ಈ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಚೋಕರ್ ಸೆಟ್ಗೆ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ ಕೂಡ ಬರುತ್ತೆ. ಹಾಗೆನೇ ಇದು ಒಂದು ಮೇನ್ ಅಟ್ರಾಕ್ಷನ್ ಅಂತ ಕೂಡ ಹೇಳ್ಬೋದು. ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡ್ಬೋದು ಇದಕ್ಕೆ ಬ್ಯೂಟಿಫುಲ್ ಆದ ಒಂದು ಇಯರಿಂಗ್ ಸೆಟ್ ಕೂಡ ಬರುತ್ತೆ. ಈ ಜ್ಯುವೆಲ್ಲರಿ ಸೆಟ್ ಕೂಡ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಮೇನ್ ಈ ಚೋಕರ್ ಸೆಟ್ಗೆ ಬಂದ್ಬಿಟ್ಟು ಈ ಬೀಡ್ಸ್, ಹಾಗೆನೆ ಈ ಗೋಲ್ಡ್ ಫಿನಿಶಿಂಗ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಬೇಕಾದ್ರೆ 100% ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಈ ಜ್ಯುವೆಲ್ಲರಿ ಸೆಟ್ಟಲ್ಲಿ ನಿಮಗೆ ವೇರಿಯಸ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು 153 ರುಪೀಸ್ ಆಗಿತ್ತು ನಾನು ತೊಗೊಂಡಾಗ. ಸೊ ನಿಮಗೆ ಕೂಡ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಪರ್ಚೇಸ್ ಮಾಡ್ಬೋದು. ಮತ್ತು ಇದರಲ್ಲಿ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ನ ಕ್ವಾಲಿಟಿ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ಬೇಕಾದರೆ ನೀವು 153 ರುಪೀಸ್ಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ನಾನು 5 ರೇಟಿಂಗ್ಸ್ ಕೊಡ್ತೀನಿ ಈ ಪ್ರಾಡಕ್ಟ್ಗೆ. ಸೊ ಈಗ ನೆಕ್ಸ್ಟ್ ಜ್ಯುವೆಲ್ಲರಿ ಸೆಟ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿಯಾದ ಒಂದು ಚೋಕರ್ ಸೆಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ತರ ಚೋಕರ್ ಸೆಟ್ ಅಂತ ಹೇಳ್ಬೋದು. ಈ ಸೆಟ್ ಬಂದ್ಬಿಟ್ಟು ಟ್ರೆಡಿಷನಲ್ ವೇರ್ಗಂತೂ ಪಕ್ಕಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ಫಿನಿಶಿಂಗ್ ನೀವು ನೋಡ್ಬೋದು ಈ ರೀತಿಯಾಗಿ ಫುಲ್ ಗೋಲ್ಡ್ ಫಿನಿಶಿಂಗ್ ಅಲ್ಲೇ ಬರುತ್ತೆ. ಸೊ ಈ ಪೆಂಡೆಂಟ್ ಕೂಡ ಅಷ್ಟೇ, ತುಂಬಾನೇ ನೀಟ್ ಫಿನಿಶಿಂಗ್ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಪ್ರಾಡಕ್ಟ್ ವೈಸ್ ಅಂತೂ ನೋಡಕ್ ಕೂಡ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಚೋಕರ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಹಾಗೆನೆ ಇಯರಿಂಗ್ಸ್ ಕೂಡ ತೋರಿಸ್ತೀನಿ. ವಾವ್, ತುಂಬಾನೇ ಚೆನ್ನಾಗಿದೆ. ಸೊ ಇಯರಿಂಗ್ಸ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ, ಪ್ರಿಟಿ ಆಗಿದೆ ಅಂತ ಹೇಳ್ಬೋದು. ಸೊ ಸ್ಯಾರಿಗೆ ಮುಂದೆ ಅಲ್ಲ, ಬೇಕಾದ್ರೆ ನೀವು ಟ್ರೆಡಿಷನಲ್ ಕುರ್ತಾಸ್ ಹಾಕೊಳ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಬೋದು. ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂತ ಅಂದ್ರೆ, ನನಗೆ ನಿಜ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಈ ಜ್ಯುವೆಲ್ಲರಿ ಸೆಟ್ನ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಡಿಸೈನ್ ಕೂಡ ಅಷ್ಟೇ, ತುಂಬ ಎಲಿಗೆಂಟಾಗಿ ನೀಟ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಾದರೆ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಮತ್ತು ಎಲ್ಲೂ ಕೂಡ ಏನು ಎಕ್ಸ್ಟ್ರಾ ಒಂದು ಪೀಸಸ್ ಎಲ್ಲ ಉಳಿದಿರುತ್ತೆ ಆ ಥರ ಎಲ್ಲ ಏನೂ ಇಲ್ಲ, ಅಷ್ಟು ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ. ಸೊ ಈ ಜ್ಯುವೆಲ್ಲರಿ ಕೂಡ ಬಂದ್ಬಿಟ್ಟು ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಿಮಗೆ ಹಾಕೊಂಡಾಗ ತುಂಬ ಹೆವಿ ಅಂತ ಕೂಡ ಅನಿಸೋದಿಲ್ಲ. ಸ್ಯಾರಿಗೇನಾದರೂ ವೇರ್ ಮಾಡ್ತೀರಾ ಅಂತಂದರೆ ಪಕ್ಕಾ ಚೆನ್ನಾಗಿ ಕಾಣಿಸುತ್ತೆ. 231 ರುಪೀಸ್ಗೆ ನಾವು ಈ ಜ್ಯುವೆಲ್ಲರಿ ಸೆಟ್ನ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಯಾಕೆ ಅಂತಂದರೆ ಹೊರಗಡೆ ನಾವು ತೊಗೊಳ್ತೀವಿ ಅಂತಂದರೆ ನಿಜವಾಗ್ಲೂ ಈ ಜ್ಯುವೆಲ್ಲರಿ ಸೆಟ್ಗೆ ಅವರು ಏನಿಲ್ಲ ಅಂದರೂ ಒಂದು 500 ರೂಪಾಯಿ ಮೇಲೇ ಹೇಳ್ತಾರೆ. 231 ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು. ಹಾಗೆಯೇ 5 ರೇಟಿಂಗ್ಸ್ ಕೊಡ್ತೀನಿ. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಾದರೆ 100% ಪರ್ಚೇಸ್ ಮಾಡಿ, ತುಂಬಾ ಇಷ್ಟಪಡ್ತೀರಾ. ನನಗಂತೂ 100% ಲೈಕ್ ಆಯಿತು ಈ ಪ್ರಾಡಕ್ಟ್. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ.
ಈ ಸೆಟ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತಪ್ಪ. ಸೊ ನೋಡಿ, ಈ ಜ್ಯುವೆಲರಿ ಸೆಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ನೀಟ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಹಾಗೆಯೇ ಫ್ಲೋರಲ್ ಡಿಸೈನ್ ಇರೋದ್ರಿಂದ ನಿಜವಾಗ್ಲೂ ಹಾಕೊಂಡಾಗ ತುಂಬ ಮುದ್ದಾಗಿ ಕಾಣುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದು ಮಾತಿಲ್ಲ. ಸೊ ಇಯರಿಂಗ್ಸ್ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಆ ಗ್ರೀನ್ ಬೀಡ್ಸ್ ಕೊಟ್ಟಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಈ ಜ್ಯುವೆಲರಿ ಅಂತೂ ನನಗೆ ಈ ಸಾರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಈ ಜ್ಯುವೆಲರಿ ಸೆಟ್ನ ನಾನು ಮೀಶೋನಲ್ಲಿ ನೋಡಿ ಆರ್ಡರ್ ಮಾಡಿದಾಗ ಬ್ಯಾಕ್ ಚೈನ್ ಕೂಡ ಕೊಟ್ಟಿದ್ದರು, ಬಟ್ ಆರ್ಡರ್ ರಿಸೀವ್ ಆದಾಗ ಬಂದುಬಿಟ್ಟು ನನಗೆ ಈ ರೀತಿಯಾಗಿ ಬ್ಯಾಕ್ ಥ್ರೆಡ್ ಕೊಟ್ಟಿದ್ದಾರೆ. ನನಗೆ ಅದು ಅಷ್ಟಿಷ್ಟ ಆಗಲಿಲ್ಲ, ಯಾಕೆ ಅಂತಂದರೆ ನೋಡಿದ್ದೆ ಒಂದು, ರಿಸೀವ್ ಆಗಿದ್ದೆ ಇನ್ನೊಂದು ಅನ್ನೋ ಥರ ಆಯಿತು. ಹಾಗಾಗಿ ಈ ಜ್ಯುವೆಲರಿ ಸೆಟ್ಗೆ ನಾನು 4 ರೇಟಿಂಗ್ಸ್ನ ಕೊಡ್ತೀನಿ. ಅದು ಬಿಟ್ಟರೆ ಜ್ಯುವೆಲರಿ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ, ಫಿನಿಷಿಂಗ್ ಕೂಡ ಅಷ್ಟೇ, ತುಂಬ ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ. 385 ರೂಪಾಯಿ, ಇದಕ್ಕೆ ಸ್ವಲ್ಪ ಹೈ ಪ್ರೈಸ್ ಆಯಿತು ಅಂತಲೇ ನನಗನ್ನಿಸ್ತು, ಬಟ್ ಓಕೆ ಫೈನ್. ಯಾವಾಗಾದರೂ ಆಫರ್ ಇದ್ದಾಗ ನೀವು ನೋಡಿ ತೊಗೊಳ್ತೀರಾ ಅಂತ ಅಂದರೆ ಪಕ್ಕ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಸೊ ಈ ಸೆಟ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಸೊ ಯಾರಿಗೆ ತಾನೇ ಈ ರೀತಿ ಪರ್ಲ್ ಡಿಸೈನ್ ಹಾಗೇನೆ ರೂಬಿ ಡಿಸೈನ್ ಇಷ್ಟ ಆಗೋದಿಲ್ಲ ಹೇಳಿ, ಅದರಲ್ಲೂ ಈ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಇಯರಿಂಗ್ಸ್ ಕೂಡ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಎಲ್ಲ ಜ್ಯುವೆಲರಿ ಸೆಟ್ಗಿಂತ ಈ ಜ್ಯುವೆಲರಿ ಸೆಟ್ ತುಂಬಾ ಇಷ್ಟ ಆಗಿತ್ತು ಅಂತ ಅಂದರೆ 5 ಗೆ 5 ರೇಟಿಂಗ್ಸ್ ಕೊಡ್ತೀನಿ. ಯಾಕೆ ಅಂತ ಅಂದರೆ ಫಿನಿಷಿಂಗ್ ಕೂಡ ಅಷ್ಟೇ, ಅಷ್ಟು ಕ್ಲೀನಾಗಿದೆ. ಸೊ ಈ ಪ್ರಾಡಕ್ಟ್ನ ಫಿನಿಷಿಂಗ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಏನಂತ ಹೇಳ್ತಾರೆ, ಒಂಥರ ಗೋಲ್ಡೇ ಅಲ್ಲ, ಆ ಥರ ಎಲ್ಲ ಕಾಣೋದೇ ಇಲ್ಲ. ನಿಜವಾಗ್ಲೂ ಯಾರಾದರೂ ನೋಡಿದ್ರೆ ಪಕ್ಕಾ ಗೋಲ್ಡ್ ಅಂತಲೇ ಹೇಳ್ತಾರೆ, ಆ ರೀತಿಯಾಗಿದೆ ಈ ಡಿಸೈನು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು, ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನನಗೆ ಮೇನ್ ಆಗಿ ಈ ಜ್ಯುವೆಲರಿ ಸೆಟ್ ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಪರ್ಲ್ ಹಾಗೆಯೇ ರೂಬಿ ವರ್ಕ್ ಮಾಡಿರೋದ್ರಿಂದ ಈ ಜ್ಯುವೆಲರಿ ಸೆಟ್ ನನಗೆ ಇಷ್ಟ ಆಗಿರೋದು. ಹಾಗೆಯೇ ನೀವು ನೋಡ್ಬೋದು ಫಿನಿಷಿಂಗ್ ಕೂಡ ಅಷ್ಟೇ, ಅಷ್ಟು ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಈ ಇಯರಿಂಗ್ಸ್ ಅಂತೂ ತುಂಬಾ ಇಷ್ಟ ಆಗಿತ್ತು, ವೇರ್ ಮಾಡಿದಾಗ ಒಂಥರ ಮುದ್ದಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯಿತು, 387 ರುಪೀಸ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಇದನ್ನ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ನೋಡೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಪ್ಪ. ನನಗಂತೂ ಆಲ್ಮೋಸ್ಟ್ ನಾನು ತರಿಸಿರೋ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ. ಫಿನಿಷಿಂಗು ಅಷ್ಟೇ ಚೆನ್ನಾಗಿದೆ, ತುಂಬ ಓವರ್ ಅಂತ ಅನ್ಸೋದಿಲ್ಲ, ತುಂಬಾ ನೀಟಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ, ಹೆವಿ ಅಂತ ಕೂಡ ಅನ್ಸೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ರೀತಿಯಾಗಿ ಫ್ಲೋರಲ್ ಡಿಸೈನ್ ಬರುತ್ತೆ, ಹಾಗೆಯೇ ಈ ಥರ ರೂಬಿ ಡಿಸೈನ್ ಕೂಡ ಇದೆ, ಅದೇ ಒಂದು ಎಲಿಗೆಂಟ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ತುಂಬಾ ನೀಟ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಏನು ಒಂದು ಇದಾಗಿಲ್ಲ, ನೀಟಾಗಿ ಯಾರಾದರೂ ನೋಡಿದ್ರೆ ಪಕ್ಕ ಗೋಲ್ಡ್ ಅಂತಲೇ ಹೇಳ್ತಾರೆ, ಅಷ್ಟು ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇದನ್ನ ಕೂಡ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಯರಿಂಗ್ಸ್ ಕೂಡ ಅಷ್ಟೇ, ಇದಕ್ಕೆ ಬಂದ್ಬಿಟ್ಟು ಜುಮ್ಕಾ ಥರ ಇದೆ. ಸೊ ಆದ್ರೂ ನೀಟಾಗಿ ಫಿನಿಷಿಂಗ್ ಇದೆ. ಸೊ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಈ ಇಯರಿಂಗ್ಸು. ಸೊ ಇದನ್ನ ಕೂಡ ವೇರ್ ಮಾಡಿ ತೋರಿಸ್ತೀನಿ.
ಸೊ ಈ ಜ್ಯುವೆಲರಿ ಸೆಟ್ಟಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ ನಿಮಗೆ. ಸೊ ನಿಮಗೆ ಬೇಕಾಗಿರೋ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಈ ರೆಡ್ ಕಲರ್ ಮೇನ್ ಆಗಿ ಇಷ್ಟ ಆಗಿದ್ದು, ಯಾಕೆ ಅಂತ ಅಂದರೆ ರೆಡ್ ಕಲರ್ ಇತ್ತು ಅಂತಂದರೆ ಆಲ್ಮೋಸ್ಟ್ ನಾವೆಲ್ಲದಕ್ಕೂ ಕೂಡ ಮ್ಯಾಚ್ ಮಾಡ್ಬೋದು. ಹಾಗೆಯೇ ಈ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಎಲಿಗೆಂಟಾಗಿ ಕಾಣುತ್ತೆ. ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ನೋಡ್ಬೋದು ಎಷ್ಟು ಪ್ರಿಟಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಹೆವಿ ಅಂತ ಕೂಡ ಅನಿಸೋದಿಲ್ಲ. ಸ್ಯಾರಿ ವೇರ್ ಮಾಡಿದಾಗ ಅಥವಾ ಕುರ್ತಾಸ್ ಹಾಕೊಂಡಾಗ, ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಅಂತೂ ನಿಜವಾಗ್ಲೂ ಪಕ್ಕಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಯರಿಂಗ್ ಸೆಟ್ ಆಗಿರ್ಬೋದು ಅಥವಾ ನೆಕ್ ಪೀಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಸೊ ಪಕ್ಕ ನೀವೇನಾದ್ರು ಸ್ಯಾರಿ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಈ ಸೆಟ್ ಬಂದು ತಗೊಂಡು ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಹೆವಿ ಅಂತ ಕೂಡ ಅನ್ಸೋದಿಲ್ಲ, ಹಾಗೇನೆ ತುಂಬಾನೇ ಪ್ರಿಟಿಯಾಗಿ ಕಾಣಿಸುತ್ತೆ. ಸೊ ಈ ಜ್ಯುವೆಲರಿ ಸೆಟ್ಗೆ ನಾನು 5 ರೇಟಿಂಗ್ಸ್ ಕೊಡ್ತೀನಿ. ಫಿನಿಷಿಂಗ್ ಕೂಡ ಅಷ್ಟೇ ತುಂಬಾನೇ ಇಷ್ಟ ಆಯಿತು ನನಗೆ. ಸೊ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. 277 ರುಪೀಸ್ಗೆ ಈ ಜ್ಯುವೆಲರಿ ಸೆಟ್ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಚೋಕರ್ ಸೆಟ್ನೆ, ಯಾವ ರೀತಿ ಇದೆ ನೋಡೋಣ. ಸೊ ಯಾವ ರೀತಿ ನಾನು ಮೀಶೋನಲ್ಲಿ ನೋಡಿದೆ ಅದೇ ರೀತಿಯಾಗೇನೆ ಇದೆ ಪ್ರಾಡಕ್ಟ್ ಎಲ್ಲ ಕೂಡ. ನನಗೆ ತುಂಬಾನೇ ಲೈಕ್ ಆಗ್ತಾ ಇದೆ. ಸೊ ಒಂದಕ್ಕಿಂತ ಒಂದು ಪ್ರಾಡಕ್ಟ್ ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ಫಿನಿಷಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಫೈನಲ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ತರಿಸಿರೋದು ಬಂದು 6 ಪ್ರಾಡಕ್ಟ್. ಇದಂತೂ ನೀವು ನೋಡಿದ್ರೆ ಖಂಡಿತ ಇಷ್ಟಪಡ್ತೀರಾ. ನನ್ನ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಉಷಾಕ ತಗೊಂಡಿದ್ರು, ಅವಾಗ ನನಗೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿತ್ತು. ಸೊ ಸರಿ, ನಾನು ಕೂಡ ಆರ್ಡರ್ ಮಾಡೋಣ, ಒಂದು ಬೇಕಾಗತ್ತೆ ಅಂತ ಹೇಳಿ ತರಿಸಿದ್ದೀನಿ. ಸೊ ಯಾವ ರೀತಿಯಾಗಿ ಇದೆ ಈ ಜ್ಯುವೆಲ್ಸ್ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಬರುತ್ತೆ. ಇದು ಬಂದ್ಬಿಟ್ಟು ಒಂದು ಚೋಕರ್ ಸೆಟ್. ಸೊ ಫಿನಿಷಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇದು ಬಂದ್ಬಿಟ್ಟು ಎಮರಾಲ್ಡ್ ಹಾಗೆ ರೂಬಿನಲ್ಲಿ ಈ ತರ ವರ್ಕ್ ಬಂದಿದೆ, ಮತ್ತೆ ಗೋಲ್ಡ್ ಫಿನಿಷಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆಂಟಿಕ್ ಪೀಸ್ ನಮ್ಮ ಹತ್ರ ಏನಾದರೂ ಒಂದು ಜ್ಯುವೆಲ್ಸ್ ಇರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಹಾಗೇನೆ ಇದಕ್ಕೆ ಬಂದ್ಬಿಟ್ಟು ಈ ರೀತಿಯಾಗಿ ಗ್ರೀನ್ ಮತ್ತೆ ಪರ್ಲ್ ಬೀಡ್ಸಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಯಾವ ರೀತಿ ಕಾಣುತ್ತೆ ನನಗೆ ವೇರ್ ಮಾಡಿ ತೋರಿಸ್ತೀನಿ. ಸೊ ಚೋಕರ್ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಇಯರಿಂಗ್ಸ್ ನೋಡೋಣ ಯಾವ ರೀತಿ ಬರುತ್ತೆ ಮತ್ತೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಇಯರಿಂಗ್ಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನನಗೆ ಈ ಬೀಡ್ಸ್ ಅಷ್ಟಾಗಿ ಏನು ಇಷ್ಟ ಆಗಿಲ್ಲ, ಬಟ್ ಇಯರಿಂಗ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ಕೂಡ ವೇರ್ ಮಾಡ್ತೀನಿ. ನನಗೆ ಇದು ಒಂದು ಸ್ವಲ್ಪ ಈ ನೆಕ್ ಪೀಸಿಗೆ ಈ ಇಯರಿಂಗ್ಸ್ ತುಂಬಾನೇ ಹೆವಿ ಅಂತ ಕಾಣುತ್ತೆ, ಬಟ್ ಓಕೆ ಫೈನ್, ಯಾವ್ದಕ್ಕಾನ ಮ್ಯಾಚ್ ಮಾಡ್ಕೊಳ್ಬೋದು. ಸೊ ಈ ಜ್ಯುವೆಲರಿ ಸೆಟ್ನ ವರ್ಕ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅಷ್ಟು ಕ್ಲೀನಾಗಿ ನೀಟಾಗಿ ವರ್ಕ್ ಮಾಡಿದ್ದಾರೆ. 349 ರುಪೀಸ್ಗೆ ಈ ಜ್ಯುವೆಲರಿ ಸೆಟ್ ವರ್ತ್ ಅಂತ ಹೇಳ್ಬೋದು. ಪ್ಲಸ್ ಏನು ಅಂತ ಅಂದರೆ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಜ್ಯುವೆಲರಿ ಸೆಟ್ಗೆ ನಾನು 5 ರೇಟಿಂಗ್ಸ್ನ ಕೊಡ್ತೀನಿ. ಸೊ ನೋಡ್ಬೋದು ಈ ರೀತಿಯಾಗಿ ಇಯರಿಂಗ್ಸ್ ಬರುತ್ತೆ, ಹಾಗೇನೆ ಈ ಚೋಕರ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ನನಗೆ ಸ್ವಲ್ಪ ಇಯರಿಂಗ್ಸ್ ಹೆವಿ ಅಂತ ಅನ್ನಿಸ್ತು, ಪುಟ್ಟದಾಗಿದ್ದಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಈ ಸೆಟ್ಗೆ ಈ ಇಯರಿಂಗ್ಸ್ ಓಕೆ ಕೊಡ್ಬೋದು. ಸೊ ಈ ಎಲ್ಲ ಪ್ರಾಡಕ್ಟ್ನ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆಯೇ ನಾನು ಇಲ್ಲಿ ಟ್ಯಾಗ್ ಕೂಡ ಹಾಕಿರ್ತೀನಿ ಎಷ್ಟು ಈ ಪ್ರಾಡಕ್ಟ್ ರೇಟ್ ಅಂತೆಲ್ಲ ಅಂದ್ಬಿಟ್ಟು. ಪ್ರಾಡಕ್ಟ್ ಪ್ರೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ನೀವೇನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಇದನ್ನು ಪರ್ಚೇಸ್ ಮಾಡಿ, ನಿಮಗೆ 100% ಇಷ್ಟ ಆಗುತ್ತೆ. ಒಂದಕ್ಕಿಂತ ಒಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಎಲ್ಲ ಪ್ರಾಡಕ್ಟ್ಗಿಂತ ಈ ಪ್ರಾಡಕ್ಟ್ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು, ಅದು ಬಿಟ್ಟರೆ ಎಲ್ಲ ಕೂಡ ಚೆನ್ನಾಗಿದೆ. ನಾನು ತರಿಸಿರೋ ಪ್ರಾಡಕ್ಟ್ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ, ಹಾಗೇನೆ ತುಂಬಾನೇ ಎಲಿಗೆಂಟ್, ಹಾಗೇನೆ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ನೀವು ಕೂಡ ಈ ಪ್ರಾಡಕ್ಟ್ ಅಲ್ಲಿ ಯಾವ್ದಾದ್ರು ಒಂದ್ ಪ್ರಾಡಕ್ಟ್ ಅಥವಾ 2, 3, 4, 5, 6 ಕೂಡ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ನಾನಂತೂ 100% 5 ರೇಟಿಂಗ್ಸ್ಗೆ 5 ರೇಟಿಂಗ್ಸ್ ಕೊಡ್ತೀನಿ. ನಾನು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೇನೆ ಕೋಡ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರಾನೇ ಇನ್ನೂ ಹೆಚ್ಚು ವಿಡಿಯೋಸ್
ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಮೀಶೋ ಇಂದ ಯಾವ್ದಾದ್ರು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಪ್ಲೀಸ್ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಪ್ರಾಡಕ್ಟ್ ಗಳನ್ನ ನಾನು ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ನೋಡೋಣ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ. ಇದು ಒಂದು ಹೊಸ ಪ್ರಯತ್ನ ಮಾಡೋಣ ನನ್ನ ಚಾನಲ್ ನಲ್ಲಿ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಯಾವ ಜುವೆಲ್ಸ್ ತುಂಬಾ ಇಷ್ಟ ಆಯ್ತು ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನ ನಾನು ಹೇಳಿದೀನಿ. ನನ್ಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯ್ತು, ಬಟ್ ಇದೊಂದು ಸ್ವಲ್ಪ ಹೆವಿ ಅಂತ ಅನಿಸ್ತು. ಅಷ್ಟೇ ಬಿಟ್ರೆ ನನ್ಗೆ ಇನ್ನೆಲ್ಲ ಪ್ರಾಡಕ್ಟ್ ಕೂಡ 100% ನಾನು ತುಂಬಾ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ನಂಗೆ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.